ವೀಕ್ಷಕರೇ ಫೋರ್ ಟಿವಿ ಹಾಗೂ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ಇಂದು ದಿನಾಂಕ 8/10/21 ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಾದ ಈಶ್ವರಪ್ಪ, ಲಕ್ಷ್ಮಣ್ ಸೌದಿ, ಗೋವಿಂದ ಕಾರಜೋಳ್, ಶಶಿಕಲಾ ಜೊಲ್ಲೆ, ವಿಜಯಪುರ ಜಿಲ್ಲೆಯ ಸಂಸದರಾದ ರಮೇಶ್ ಜಿಗಜಿಣಿ ಒಳಗೊಂಡು ಇವತ್ತು ಸಿಂದಗಿಯ ತಹಸೀಲ್ದಾರ್ಗೆ ಸಿಂದಗಿಯ ಉಪಚುನಾವಣೆಗೆ ನಿಮಿತ್ತವಾಗಿ ಬಿಜೆಪಿಯ ರಮೇಶ್ ಬುಸ್ನೂರ್ ನಾಮಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಿಂಧಗಿಯ ಜನರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೆ ಕೇವಲ COVID-19 ಇರುವುದರಿಂದ ನಮ್ಮನ್ನು ಸಿಂಧಗಿ ತಾಲೂಕಿಗೆ ಬರಲು ಆಗಿಲ್ಲವೆಂದು ಎಲ್ಲ ಮಂತ್ರಿಗಳು ಉತ್ತರಿಸಿದರು. ಇದು ಇಂಡಿಯಿಂದ ಎಮ್ಎನ್ ದಾಸರ ಅವರ ವರದಿ. ಲಾಸ್ಟ್ ಟೈಮು ಅವ್ರು ಯಾವ ಆರ್ ಎಸ್ ಎಸ್ ಮುಂದಿನ ಹಳ್ಳಿಗೆ ಗೊತ್ತಿರಲಾರ್ದಂಥದ್ದು, ಎರಡನೇ ಮನೆಗೆ ಗೊತ್ತಿರಲಾರ್ದಂಥ ವಿದ್ಯಾರ್ಥಿಗಳು ಅವರು ಪ್ರತಿಭೆಯಿಂದ ಸೆಲೆಕ್ಷನ್ ಆಗಿದ್ದಾರೆ ಐ ಎ ಎಸ್ ಐ ಪಿ ಎಸ್ಗೆ. ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಮತ್ತು ಜೆ ಡಿ ಎಸ್ನವ್ರಿಗೆ ಬೇರೆ ಕೆಲಸ ಇಲ್ಲ. ಆರ್ ಎಸ್ ಎಸ್ ತಳ್ಳಲ್ಲಿ ಹಾಕ್ಕೊಂಡ್ರೆ ಏನು ಲಾಭ ಆಗ್ತದೆ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಯಾವುದೇ ಲಾಭ ಆಗೋದಿಲ್ಲ. ನಾವು ಚುನಾವಣೆ ನಡೆಸ್ತಕ್ಕಂಥದ್ದು ಬಿ ಜೆ ಪಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀವೇ ಹೇಳಿದ್ರಿ ಯಾರು ಉಸ್ತುವಾರಿ ಸಚಿವರು ಇಷ್ಟು ಬಾರಿ ಕೋವಿಡ್ ಇದ್ದಾಗ್ಲೂ ಬಂದಿರ್ಲಿಲ್ಲ. ಕಳೆದ ನನಗೇನ್ ಜವಾಬ್ದಾರಿ ಇತ್ತು ಅವಾಗ ವಾರಕ್ಕೆ ಒಂದ್ಸಲ ಎರಡ್ ಸಲ ಬಂದು ಇಲ್ಲಿ ಎಲ್ಲಾನು ಕೂಡ ಮಾಡುವಂಥದ್ದು ಮಾಡಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತು ಏನ್ ಪುನರ್ವಸತಿ ಕೇಂದ್ರ ಆಗ್ಬೇಕಾಗಿತ್ತು 9 ವರ್ಷದ ಇತಿಹಾಸದಲ್ಲಿ ಆಗಿರ್ಲಿಲ್ಲ. ಸುಮಾರು 358 ಮನೆಗಳ ಒಂದು ಪುನರ್ವಸತಿಯನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಬಂದಿಲ್ಲ ಅನ್ನುವಂಥದ್ದಲ್ಲ, ಯಾಕಂದ್ರೆ ಈಗ ತಾವು ನೋಡಿದ್ರಿ ಅಧಿವೇಶನ ಇತ್ತು, ಅಧಿವೇಶನಕ್ಕಿಂತ ಮುಂಚೆ ಮಂತ್ರಿಮಂಡಲದಿತ್ತು. ಆಗ ಆ ನಂತರ ಕೋವಿಡ್ಗೋಸ್ಕರನೂ 2 ಸತಿ ನಾನು ಬಂದು ಹೋಗಿದ್ದೀನಿ. ಆ ರೀತಿ ಹೇಳೋದು ಕಾಂಗ್ರೆಸ್ನವರು ಮನೆಗಳ ಮೇಲೆ ರೈಡ್ ಆದಾಗ ಏನ್ ಹೇಳಿದ್ರು, ಈ ಐಟಿನವರು ಕಾಂಗ್ರೆಸ್ನವ್ರನ್ನೇ ಹುಡುಕಿ 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 ರೈಡ್ ಮಾಡ್ತಾರೆ ಅನ್ನಂತ ಮಾತ್ರ ನಮ್ಮ ಮೇಲೆ ಆಪತ್ತಿ ಮಾಡಿದ್ದಾರೆ. ಬಿಜೆಪಿ ಒಬ್ಬರು ಮುಟ್ಟಿಲ್ಲ ಅಂತ ಈ ಕಾಂಗ್ರೆಸ್ನವ್ರು ಉತ್ತರವೇ ಇಲ್ಲದ. ಅದಕ್ಕೆ ಐಟಿ ಸಂಸ್ಥೆ ಸ್ವಾಯತ್ತ ಸಂಸ್ಥೆ, ಅದು ಯಾರ ಕಂಟ್ರೋಲಲ್ಲೂ ಇಲ್ಲ. ಅದು ಆ ಸಂಸ್ಥೆ ಅವ್ರಿಗೆ ಬೇಕಾದಲ್ಲ ಅನುಮಾನ ಬಂದ ಕಡೆ ಹೋಗ್ತಾರೆ, ಅದ್ರ ಬಗ್ಗೆ ರೈಡ್ ಮಾಡ್ತಾರೆ. ಕಾಂಗ್ರೆಸ್ನೋ ಬಿಜೆಪಿನೋ ಜೆ ಡಿ ಎಸ್ ಪ್ರಶ್ನೆ ಅಲ್ಲ ಇಲ್ಲಿ. ಯಾರು ತಪ್ಪಿತಸ್ಥರ ಅಕಸ್ಮಾತ್ ಆಗಿದ್ರೆ ಅವ್ರು ಶಿಕ್ಷೆ ಆಗುತ್ತೆ, ತಪ್ಪಿತಸ್ಥರು ಇಲ್ಲ ಅಂದ್ರೆ ಮುಕ್ತಿಯಾಗಿ ಬರ್ತಾರೆ. ಇಲ್ಲಿ ರೇಡ್ ಆಗಿದ್ದಕ್ಕೂ ಕೂಡ ರಾಜಕಾರಣಕ್ಕೂ ಏನು ಸಂಬಂಧ ಇಲ್ಲ. ಸರ್, ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಇಡೀ ರೇಡು ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ. ಅವ್ರು ಇನ್ನೇನು ಹೇಳ್ಬೇಕು, ವಿಜಯೇಂದ್ರಪ್ಪ ವಿಜಯೇಂದ್ರ ಅವರು ಇವರು ವಿರೋಧ ಪಕ್ಷದವರು ಯಡಿಯೂರಪ್ಪನವ್ರಿಗೆ ವಿಜಯೇಂದ್ರಂಗೆ ಇಲ್ಲ ಅವ್ರದ್ದಿಲ್ಲೇ ಇಲ್ಲ ಅಂತ ಹೇಳ್ತಾರೆ. ಏನು ಅವ್ರ ಆಪಾದನೆ ಮಾಡಕ್ಕೆ ಇರೋದು ಅವರು ಮಾಡಿ ಆಪಾದನೆ, ನಮ್ದೇನು ಅಭ್ಯಂತರ ಇಲ್ಲ. ಕುಮಾರಸ್ವಾಮಿ ಅವರನ್ನು ಎಲ್ಲ ಕೇಳಿ